ಐ ಫ್ರೆಂಡ್ಸ್, ನನಗೂ ಬರ್ತಾನೆ, ನಿನ್ನ ನೋಡ್ತಾರೆ, ಟೆಕ್ನಿಕಲ್ಗೂ ಬರ್ತಾನೆ. ಈ ಒಂದು ವೀಡಿಯೋದಲ್ಲಿ ಬಂದುಬಿಟ್ಟು ನಾವೇನಪ್ಪ ಅಂತಂದರೆ, ನಾವೀಗ 100 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿದ ಮೇಲೆ ಯೂಟ್ಯೂಬ್ ನಮಗೆ ನೀಡುವ ಒಂದು ಬೆನಿಫಿಟ್ಸ್ ಏನಪ್ಪ ಅನ್ನೋದು ಈ ಒಂದು ವೀಡಿಯೋದಲ್ಲಿ ನೋಡೋಣ. ನೀವು ಈ ಒಂದು ಚಾನಲ್ಗೆ ಮೊದಲದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ, ಯಾಕಂದರೆ ಇಂಥ ವೀಡಿಯೋಗಳು ನಾನು ಸದಾ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ನಮ್ಮ ಈ ಒಂದು ಚಾನಲ್ನಲ್ಲಿ ಏನಪ್ಪ ಅಂತಂದರೆ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ವಿಷಯಗಳ ಬಗ್ಗೆ ನಾ ಈ ಒಂದು ವೀಡಿಯೋದಲ್ಲಿ ತೋರಿಸ್ತೇನೆ, ಮತ್ತು ನನ್ನ ಚಾನಲ್ನಲ್ಲೂ ಇದ್ರ ಬಗ್ಗೆನೇ ಎಲ್ಲ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ. ಏನಪ್ಪ ಅಂತಂದರೆ, ನಾವು 100 ಸಬ್ಸ್ಕ್ರೈಬರ್ನ ಯೂಟ್ಯೂಬ್ನಲ್ಲಿ ಗೇನ್ ಮಾಡಿದ ಮೇಲೆ, ಅಂದರೆ ಸಂಪಾದಿಸಿದ ಮೇಲೆ, ಕಂಪ್ಲೀಟ್ ಮಾಡಿದ ಮೇಲೆ ಏನಪ್ಪ ಅಂತಂದರೆ, ನಮಗೆ URL ಕಸ್ಟಮ್ URL ಹಾಕೋಕ್ಕೆ ನಮಗೆ ಒಂದು URL ಓಪನ್ ಆಗುತ್ತೆ. ಕಸ್ಟಮ್ URL ಅಂದರೆ ಏನಪ್ಪ ಅಂತಂದರೆ, ಈಗ ನಾವು ಯಾವುದೇ ಒಂದು ವೀಡಿಯೋನ ಲಿಂಕ್ ಶೇರ್ ಮಾಡಿದ ಮೇಲೆ, ಅದು ವಾಟ್ಸಪ್ಪಲ್ಲಿ ಆದರೂ ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಇದ್ದರೂ ಶೇರ್ ಮಾಡಿ, ಎಲ್ಲಾದರೂ ಹಾಕುವಾಗ ನಮಗೇನಪ್ಪ ಅಂತಂದರೆ URL ಬಂದುಬಿಟ್ಟು www.youtube.com/ ಕೊಟ್ಟು UABCDZ3 ಏನೇನೋ ಇರುತ್ತಲ್ಲ ಅದೇ URL ಅಂತ ಹೇಳ್ತೀವಿ ನಾವು. ಆ ಒಂದು URL ಬಂದುಬಿಟ್ಟು ನಾವು ಚೇಂಜ್ ಮಾಡ್ಕೋಬೋದು, ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಇಟ್ಕೋಬೋದು. ಅಂದರೆ ಫಸ್ಟಿಗೆ ಏನಪ್ಪ ಅಂತಂದರೆ www.youtube.com/ ಅಂತ ಕೊಟ್ಟ ಮೇಲೆ, ನಮ್ಮ ಒಂದು ಚಾನಲ್ ಟೆಕ್ನಿಕಲ್ ಗೋವರ್ಧನ್ ಇದ್ದರೆ ಟೆಕ್ನಿಕಲ್ ಗೋವರ್ಧನ್ ಅಂತ ಹೇಳಿಕೊಟ್ಟು ಅಲ್ಲಿಗೆ ಪಾಯಿಂಟ್ ಹಾಕಿದರೆ ಸಾಕು. ಇದು ಇಷ್ಟು ಮಾಡಿ ನಾವು ಇದನ್ನು ಸೇವ್ ಮಾಡಿದಾಗ, ನಾವು ಮುಂದೆ ಯಾವುದೇ ಒಂದು ಲಿಂಕನ್ನು ಕಳಿಸಿದಾಗ, ಇಲ್ಲಪ್ಪ ಅಂತಂದರೆ ಬ್ರೌಸರಲ್ಲೂ ನಾವು ಈಗ www.youtube.com/ ಕೊಟ್ಟು ಟೆಕ್ನಿಕಲ್ ಗೋವರ್ಧನ್ ಅಂತೇಳಿ ಹಾಕಿದಾಗ ಅದು ನಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ ಅದು ಓಪನ್ ಆಗುತ್ತೆ. ಇದು ಸಖತ್ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ, ನಮಗೆ 100 ಸಬ್ಸ್ಕ್ರೈಬರ್ ಮೇಲಾಗಿದ್ರು ನಾವು URL ಕಸ್ಟಮ್ URLನ ಚೇಂಜ್ ಮಾಡಿರಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ನಾವೀಗ ಕಸ್ಟಮರ್ಸ್ ಅಲ್ಲ, ಯೂಟ್ಯೂಬ್ನ ಒಂದು ಸಬ್ಸ್ಕ್ರೈಬರ್ ಇರುತ್ತಲ್ಲ ಅವ್ರಿಗೆ, ಸಬ್ಸ್ಕ್ರೈಬರ್ ಆಗಲಿ ಬ್ರೌಸ್ ಮಾಡುವ ಯಾವುದೇ ವ್ಯಕ್ತಿ ಆಗಲಿ, ಅವ್ರಿಗೆ ಈಸಿಯಾಗಿ ಗೊತ್ತಾಗಲ್ಲ ನಮ್ಮೊಂದು ಚಾನಲ್ನ URL. ನಾವು ಈಗ ಯೂಟ್ಯೂಬಲ್ಲಿ ಒಮ್ಮೊಮ್ಮೆ ಏನಾಗುತ್ತಿದೆ ಅಪ್ಪ ಅಂತಂದರೆ, ವೀಡಿಯೋಸ್ ಹಾಕಿದ ನಂತರ ಸಬ್ಸ್ಕ್ರೈಬ್ ಆಗಿರುವ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋ ನೋಟಿಫೈ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ, ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ, ಈಗ ನಾವು ಇವರ ನಮ್ಮ ಚಾನಲ್ಲೇ ತೊಗೊಳ್ಳಿ, ಟೆಕ್ನಿಕಲ್ ಗೋವರ್ಧನ್ ಅಂತ, ಈ ಒಂದು ನೋಟಿಫೈ ಆದಾಗ ಅವರು ಪಾಪಪ್ ಬರುತ್ತಲ್ಲ. ಈಗ ನಾವು ಯಾವ ರೀತಿಯಪ್ಪ ಅಂತಂದರೆ, ಮೊಬೈಲಲ್ಲಿ ಹಿಂಗೆ ಸ್ಕ್ರೀನ್ ಕೆಳಗಡೆ ಅಂದಾಗ ಅಲ್ಲಿ ಕಾಣಿಸುತ್ತೆ ಎಲ್ಲ ನಮ್ಮ ಚಾನಲ್ದು, ಅದು ಮತ್ತೆ ಇನ್ಬಾಕ್ಸಲ್ಲೂ ಹೋಗಿರುತ್ತೆ, ಪ್ಲಸ್ ಅಲ್ಲಿನೂ ತೋರಿಸುತ್ತೆ. ಅಲ್ಲಿ ಏನಪ್ಪ ಅಂತಂದರೆ, ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಇಗ್ನೋರ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಇದು ಯೂಟ್ಯೂಬ್ನ ಒಂದು ಅಲ್ಗಾರಿದಮ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ, ನೀವೊಂದು 4-5 ಸಲ ಇದೇ ರೀತಿ ಒಂದು 10 ಸಲ ಮಾಡಿದರೆ ನೆಕ್ಸ್ಟ್ ಅದು ನೋಟಿಫಿಕೇಷನ್ ನಿಮಗೆ ಬರಲ್ಲ. ಆದರೆ ಇನ್ಬಾಕ್ಸಲ್ಲಿ ಮಾತ್ರ ಈ ನೋಟಿಫಿಕೇಷನ್ ಇರುತ್ತೆ. ನೀವು ಬೇಕಾದರೂ ಒಮ್ಮೆ ಟ್ರೈ ಮಾಡಿ ನೋಡಿ, ಇದು ಕಂಪಲ್ಸರಿ ಆಗ್ತಾ ಇರೋದೆ. ಮತ್ತೇನಪ್ಪ ಅಂತಂದರೆ, URL ಹಾಕ್ಕೋಬೋದು, ಅದೊಂದು ಸಿಗೋ ಮೇಲ್ಗಲ್ಲೇ ಈ ಒಂದು ಯಾವ ಚಾನಲ್ 100 ಸಬ್ಸ್ಕ್ರೈಬರ್ನ ಗೇನ್ ಮಾಡಿರುತ್ತಲ್ಲ ಅವರು ಸಾಧಿಸಿದ ಒಂದು ಮೇಲ್ಗಲ್ ಅಂತಲೇ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಪಕ್ಕದಲ್ಲಿರುವ ಕಾಮೆಂಟ್ ಬಟನ್ ನೋಡ್ತಿ, ಮತ್ತೆ ಕಾಮೆಂಟ್ ಮಾಡಿ ನನ್ನ ಈ ಒಂದು ವಿಷಯದ ಬಗ್ಗೆ ನಿಮಗೇನು ಅನಿಸಿಕೆ ಇದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.